हलो फ्रेंड्स, इवत्तु चटनी पुड़ी माड़ा तोर्स्तीनि। इदु हेल्दी चटनी पुड़ी, फ्लैक्स सीड्स हाक्ता इद्दीवि इदरल्ली। नोड्कोळ्ळि हेंगे माड़ोदंत। फस्ट 1 कप फ्लैक्स सीड्स ना चेन्नागि एल्ला क्लीन माड्कोंडु अदन्न फ्राई माड्कोबेकु। ड्राई रोस्ट, इदु आयिल एनु बेड। नेक्स्ट मत्ते 1 कप उरद दाळु, उद्दिन बेळे हाक्कोबेकु। फ्लैक्स सीड अंद्रे इदु अगसे बीज अंत। इदन्नु उद्दिन बेळेनु चेन्नागि ई तर केंपगे रोस्ट माड्कोळ्ळि। ಆಮೇಲೆ ಎಳ್ಳು, ಕರಿ ಎಳ್ಳು 1 1/2 ಕಪ್ ಸಾಕಿದು, ಜಾಸ್ತಿ ಬೇಡ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು, ಆಮೇಲೆ 1 ಕಪ್ ಇದು ತೆಂಗಿನ ಕೊಬ್ಬರಿ, ಇದು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದಿಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ. ಇದನ್ನು ಚೆನ್ನಾಗಿ ಇದು ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ 1 ಕಪ್ಪು ಕರ್ಬೇವಿನ ಸೊಪ್ಪು, ಅದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೋಬೇಕು, ನೀರು ಇರಬಾರ್ದು ಅದರಲ್ಲಿ. ಆಮೇಲೆ ಒಂಚೂರು ಆಯಿಲ್ ಹಾಕ್ಕೊಳ್ಳಿ, 1 ಟೀಸ್ಪೂನು. 10 ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಚೆನ್ನಾಗಿ ಆಯಿಲಲ್ಲೇ ಬಾಡಿಸ್ಕೋಬೇಕು, ಅದನ್ನು ಕ್ರಿಸ್ಪಿಯಾಗಿರಬೇಕು ಚೆನ್ನಾಗಿ. ಇದು ದೋಸೆಗೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು 1-3-4 ಪೀಸು, ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ಪುಡಿ ಆಗೋದಿಲ್ಲ. ಈಗ ಫಸ್ಟ್ ನಾವು ಉದ್ದಿನ ಬೇಳೆ, ಅಗಸೆ ಬೀಜ ಜಾರ್ಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಮೆಣಸಿನ್ಕಾಯಿನ ಒಂಚೂರು ಮುರಿದು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದು ಪುಡಿ ಆಗೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಹುಣಸೆ ಹಣ್ಣು ಮತ್ತು ಕಲ್ಲುಪ್ಪು, ನಿಮ್ಮ ರುಚಿ ತಕ್ಕನಾಗಿ ಹಾಕ್ಕೊಳ್ಳಿ ಉಪ್ಪೆಲ್ಲ. ಅದನ್ನು ಫುಲ್ ರೋಸ್ಟ್ ಮಾಡಿದ್ಮೇಲೆ, ಪುಡಿ ಆದಮೇಲೆ, ಈಗ ಎಳ್ಳು, ಕರ್ಬೇವಿನ ಸೊಪ್ಪು ಮತ್ತು ಈ ಕೊಬ್ಬರಿ ಲಾಸ್ಟಲ್ಲಿ ಇದು ಹಾಕಿ ಸುಮ್ಮನೆ ಪಲ್ಸ್ ಮಾಡಿದ್ರೆ ಸಾಕಿದು, ತುಂಬ ಏನು ಗ್ರೈಂಡ್ ಮಾಡಬಾರ್ದು, ಅದಕ್ಕೆ ಇದನ್ನು ಲಾಸ್ಟಲ್ಲಿ ಹಾಕ್ತಿದ್ದೀನಿ. ಆಮೇಲೆ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ತುಂಬ ಏನು ಬೇಡ. ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ದೋಸೆಗೆ, ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಏನು ಬೇಕಾಗಲ್ಲ, ಇದನ್ನೇ ಉದುರಿಸ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು, ಬಾಯ್.